ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಹೇಶ್ ಕುಮಾರ್ ಮಾತಾಡ್ತಾ ಇದ್ದೀನಿ. ನನ್ನ ಕತೆ ಕ್ರಿಕೆಟ್ ಜೊತೆ ಎಪಿಸೋಡ್ 12ಗೆ ಸ್ವಾಗತ. ಸೊ ನಾನಿವತ್ತು ಮಾತಾಡಕ್ಕೆ ಹೊರಟಿರುವ ಕ್ರಿಕೆಟರ್ ಹೆಸರು ಯುಜ್ವೇಂದ್ರ ಚಹಲ್. ಸೊ ಎಲ್ಲರೂ ಅವ್ರನ್ನ ಪ್ರೀತಿಯಿಂದ ಯೂಸಿ ಅಂತ ಕರೀತಾರೆ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಒಂದು ವಿಶೇಷವಾದ ವ್ಯಕ್ತಿ ಆಗಿರ್ತಾರೆ ಆರ್ ಸಿ ಬಿಯಲ್ಲಿ. ಸೊ ಒಂದು ಜಾಯ್ಫುಲ್ ಇರುವಂತಹ ಒಂದು ವ್ಯಕ್ತಿ ಆಗಿರ್ತಾರೆ. ಸೊ ಒಂದು ಫನ್ನಿ ಕ್ಯಾರೆಕ್ಟರ್ ಇರುವಂಥ ಒಂದು ವ್ಯಕ್ತಿ ಆಗಿರ್ತಾರೆ. ಸೊ ಎಲ್ಲರನ್ನು ನಗಿಸೋ ಒಂದು ಕೆಪಾಸಿಟಿ ಇರೋದು ಯುಜ್ವೇಂದ್ರ ಚಹಲ್ ಅವ್ರಿಗೆ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರ ಟಿಕ್ಟಾಕ್ ವೀಡಿಯೋಸ್ಗಳು ನೋಡ್ತಾನೆ ಇರ್ತೀವಿ ನಾವು, ಎಷ್ಟು ಫನ್ನಿ ಆಗಿರುತ್ತೆ, ಎಷ್ಟು ನಗ್ತೀವಿ ಅದರಿಂದ ಅಂತ ನಾವು ನೋಡ್ತಾನೆ ಇರ್ತೀವಿ ಸಲ. ಆ್ಯಂಡ್ ಹಾಗೆಯೇ ಅವರ ಕ್ರಿಕೆಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಅವರು ಐ ಪಿ ಎಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಟೀಮ್ ಜೊತೆ. ಸೊ ಅಲ್ಲಿದ್ದಾಗ ಅವ್ರಿಗೆ ಅಷ್ಟೊಂದು ಅವಕಾಶಗಳು ಸಿಗಲಿಲ್ಲ, ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗಲಿಲ್ಲ. ಸೊ ಅವ್ರು ಯಾವಾಗ ಆರ್ ಸಿ ಬಿಗೆ ಬಂದರು ಆವಾಗ ಒಂದು ಲಕ್ಕೆ ಬದಲಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯು ಸಿ ಅವ್ರದ್ದು. ಸೊ ಹಾಗೆಯೇ ಅವ್ರಿಗೆ ಇಂಡಿಯಾ ರೆಪ್ರೆಸೆಂಟ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಸೊ ಈಗ ಇಂಡಿಯಾಗೆ ಮೇನ್ ಸ್ಪಿನ್ನರ್ ಆಗಿರ್ತಾರೆ ಯುಜ್ವೇಂದ್ರ ಚಹಲ್ ಅವರು. ಸೊ ಅವರ ಒಂದು ಪರ್ಸ್ನಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಯಾರೂ ಊಹೆನೂ ಮಾಡಿರಲ್ಲ, ಬಿಕಾಸ್ ಸಣ್ಣ ಇದ್ದರೆ ಕ್ರಿಕೆಟರ್ ಆಗ್ಬೋದು ಅಂತ ಯಾರೂ ಊಹೆನೂ ಮಾಡಿರಲ್ಲ. ಸೊ ಅದಕ್ಕೆ ಫಿಟ್ನೆಸ್ ಇರಬೇಕಾಗತ್ತೆ, ಅದು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಮಾಡಿರಬೇಕಾಗತ್ತೆ. ಸೊ ಒಂದು ಲೀನ್ ಶೇಪಲ್ಲಿ ಬಾಡಿ ಇರಬೇಕಾಗತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಯುಜ್ವೇಂದ್ರ ಚಹಲ್ ಪರ್ಸ್ನಾಲಿಟಿ ನೋಡಿದ್ರೆ ಅವ್ರು ಯಾರೂ ಹೇಳಲ್ಲ ಅವರು ಕ್ರಿಕೆಟರ್ ಆಗ್ತಾರೆ ಅಂತ. ಸೊ ಅವರೊಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಸಣ್ಣ ಆದರೂ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ ಯುಜ್ವೇಂದ್ರ ಚಹಲ್ ಅವರು. ಸೊ ಹಾಗೆಯೇ ಅವರು ನ್ಯಾಷನಲ್ ಲೆವೆಲ್ ಚೆಸ್ ಪ್ಲೇಯರ್ ಕೂಡ ಆಗಿರ್ತಾರೆ. ಸೊ ಅವರು ಜರ್ನಿ ಸ್ಟಾರ್ಟ್ ಆಗಿದೆ ಚೆಸ್ ಪ್ಲೇಯರ್ ಆಗಿ. ಸೊ ಅಲ್ಲಿಂದ ನೆಕ್ಸ್ಟ್ ಕ್ರಿಕೆಟರ್ ಆಗಬೇಕು ಅಂತ ಅಂದ್ಕೊಂಡು ಈಗ ಕ್ರಿಕೆಟರ್ ಆಗಿ ಸೊ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಮೂಲತಃ ಅವರು ಹರಿಯಾಣದಿಂದ ಬಂದಿರ್ತಾರೆ, ಹರಿಯಾಣ ಸ್ಟೇಟಿಂದ ಬಂದಿರ್ತಾರೆ. ಸೊ ಯುಜ್ವೇಂದ್ರ ಚಹಲ್ ಅವ್ರಿಗೆ ತುಂಬ ಏನು ಒಂದು ವಿಶೇಷವಾದಂಥ ಕ್ಯಾರೆಕ್ಟರ್ ಇದೆ ಯುಜ್ವೇಂದ್ರ ಚಹಲ್ ಅವ್ರಿಗೆ. ಸೊ ಎಲ್ಲರನ್ನು ನಗಿಸುವಂಥ ಒಂದು ಕ್ವಾಲಿಟಿ ಇದೆ ಯುಜ್ವೇಂದ್ರ ಚಹಲ್ ಅವ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಅವ್ರನ್ನ ಭೇಟಿ ಮಾಡಿದ್ದು 2017 ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸಲ್ಲಿ. ಸೊ ಅವರು ಪ್ರಾಕ್ಟೀಸಿಗೆ ಬಂದಾಗ ಬ್ಯಾಂಗ್ಳೂರಿಗೆ, ಸೊ ನಾನು ಆಗ ಹೋಗಿರ್ತೀನಿ ನೆಟ್ ಪ್ರಾಕ್ಟೀಸ್ಗೆ ಅಂತ. ಸೊ ಅಲ್ಲಿ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು 2017. ಸೊ ಆ್ಯಂಡ್ 2018 ಐ ಪಿ ಎಲ್ಲಿಂದ ಸೊ ತುಂಬ ಒಂದು ಕ್ಲೋಸ್ ಬಾಂಡ್ ಬೆಳೀತು ನಮ್ಮಿಬ್ಬರಲ್ಲಿ. ಸೊ ಹಾಗೆಯೇ ಅವ್ರು ಬ್ಯಾಟಿಂಗ್ ಮಾಡಬೇಕಾದ್ರೆ ನಾನು ಬೌಲಿಂಗ್ ಮಾಡಿದ್ದು ಇದೆ. ಸೊ ಅವರು ಒಂದೊಂದು ಬಾಲ್ ಆದಮೇಲೆ ಒಂದು ಸ್ಮೈಲ್ ಕೊಟ್ಟಿದ್ದು ಇದೆ. ಸೊ ಹಾಗೆ ಸ್ಲೆಜ್ ಮಾಡಿದ್ದು ಇದೆ, ನೆಕ್ಸ್ಟ್ ಬಾಲ್ ದೇಕೆಂಗೆ ನೆಕ್ಸ್ಟ್ ಬಾಲ್ ದೇಕೆಂಗೆ ಅಂತ ಹೇಳಿದ್ದು ಇದೆ. ಸೊ ಹೀಗೆ ಒಂದು ತುಂಬ ಒಂದು ಖುಷಿ ಕೊಡುತ್ತೆ, ಬಿಕಾಸ್ ಅವರ ಇರೋವಂಥ ಇದರಲ್ಲಿ ಸೊ ಅವರು ಇಂಡಿಯಾ ಲೆವೆಲ್ ಆಡಬೇಕಾದ್ರೆ ಒಂದು ಒಬ್ಬ ಪ್ಲೇಯರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಎಷ್ಟು ಮಾತಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೋಡಿ ಯುಜ್ವೇಂದ್ರ ಚಹಲಿಂದ ಕಲ್ತಿದ್ದೀವಿ ನಾವು. ಸೊ ಹಾಗೆಯೇ ಇಷ್ಟು ಹಲವಾರು ಎಕ್ಸ್ಪೀರಿಯೆನ್ಸ್ಗಳು ನಾನು ಇನ್ನೂ ಕ್ರಿಕೆಟರ್ ಜೊತೆ ಹೇಳೋದಿದೆ ನಿಮಗಿನ್ನ. ಸೊ ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ. ಆಲ್ ನ್ಯೂಸ್ ಕನ್ನಡ ಚಾನಲ್ನ ಸದಾ ನೋಡ್ತಾ ಇರಿ, ಯಾವಾಗಲೂ ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.